ಎಲ್ಲರಿಗೂ ನಮಸ್ಕಾರ. ಎನಿಥಿಂಗ್ ಎವ್ರಿಥಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು MBBS BAMS BSc ನರ್ಸಿಂಗ್ ಅಭ್ಯರ್ಥಿಗಳಿಗೆ ನೇರ ಸಂದರ್ಶನದ ಉದ್ಯೋಗ ಅವಕಾಶ ತಿಳಿಸ್ಕೊಡ್ತೀವಿ. ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರೋದಿಲ್ಲ, ಅಂದರೆ ರಿಟರ್ನ್ ಟೆಸ್ಟ್ ಇರೋದಿಲ್ಲ. ನೇರ ಸಂದರ್ಶನದಲ್ಲಿ ಸೊ ಉದ್ಯೋಗದ ಅವಕಾಶವನ್ನು ಇಲ್ಲಿ ಹೊರಡಿಸಿದ್ದಾರೆ ನೋಟಿಫಿಕೇಶನ್ನು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಯಾವ ಹಾಸ್ಪಿಟಲ್ ಅವರು ಇದನ್ನು ಹೊರಡಿಸಿದ್ದಾರೆ ನೋಟಿಫಿಕೇಶನ್ ಅಂತ ತಿಳಿಸ್ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನಾವು ಪ್ರತಿದಿನ ಅಪ್ಲೋಡ್ ಮಾಡುವಂಥ ಜಾಬ್ ನೋಟಿಫಿಕೇಶನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ. ಇಲ್ಲಿ ಅವರು ನೋಟಿಫಿಕೇಶನಲ್ಲಿ ತಿಳಿಸಿದ್ದಾರೆ, MBBS BAMS GNM BSc ನರ್ಸಿಂಗ್ ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶ ಯಾರು ಅಂತಂದರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿ ಕೋಲಾರ, ಬೆಂಗಳೂರು ಹತ್ತಿರ ಬರುವಂಥ ಕೋಲಾರ ಡಿಸ್ಟಿಕ್. ಸೊ ಅವರು ಇಲ್ಲಿ ಅವರು ತಿಳಿಸ್ಕೊಟ್ಟಿದ್ದಾರೆ, ಮೆನ್ಷನ್ ಮಾಡಿದರೆ ಯಾವುದೇ ಲಿಖಿತ ಪರೀಕ್ಷೆ ಇರೋದಿಲ್ಲ. ಸೊ ಮೆರಿಟ್ ಕಮ್ ರೋಸ್ಟರ್ ಆಧಾರದಲ್ಲಿ ನೇರ ಸಂದರ್ಶನದ ಮೂಲಕ ನೇಮಕಾತಿ ನಡೆಯಲಿದೆ ಅಂತೇಳಿ. ಸಂದರ್ಶನ ನಡೆಯಲಿರುವ ದಿನಾಂಕ ಅಂದರೆ 4th November 2020. ಇನ್ನು 3 ದಿನಗಳ ಕಾಲ ಅವಕಾಶ ಇದೆ ನಿಮಗೆ. ಯಾವುದೇ ರೀತಿಯ ಮಾಹಿತಿ ಬೇಕಾದರೆ ಅವ್ರ ವೆಬ್ಸೈಟಲ್ಲಿ ಹೋಗ್ಬಿಟ್ಟು, ಅಂದರೆ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿ ಕೋಲಾರ ಅಂತೇಳಿ ವೆಬ್ಸೈಟ್ ಇದೆ, ಆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಬೋದು ಯಾವ ಥರ ಇರುತ್ತೆ ಸಂದರ್ಶನ ಅಂತೇಳಿ. ಅದ್ರ ಜೊತೆಗೆ ಯಾವ್ಯಾವ ಪೋಸ್ಟು, ಎಷ್ಟೆಷ್ಟು ಹುದ್ದೆ ವಿವರ ಏನು, ಸ್ಯಾಲ್ರಿ ಏನಂತ ತಿಳಿಸ್ಕೊಡ್ತೀನಿ. ಒಂದನೇದಾಗಿ RBSK ವೈದ್ಯಾಧಿಕಾರಿಗಳು, BAMS ವೈದ್ಯರು, ವಿದ್ಯಾರ್ಹತೆ ಏನಾಗಿರಬೇಕು ಅಂತಂದರೆ MBBS ಉತ್ತೀರ್ಣರಾಗಿರಬೇಕು, ಕಡ್ಡಾಯವಾಗಿ ಇಂಟರ್ನ್ಶಿಪ್ ಪೂರೈಸಿರಬೇಕು, ಇಂಟರ್ನ್ಶಿಪ್ ಕಂಪ್ಲೀಟ್ ಆಗಿರಬೇಕು. ಅದ್ರ ಜೊತೆಗೆ KMC ನೋಂದಣಿ ಹೊಂದಿರಬೇಕು. ಅವರಿಗೆ ಮಾಸಿಕ ವೇತನ ಏನಂದರೆ 47,500 ರೂಪಾಯಿ, ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಅದ್ರ ಜೊತೆಗೆ ಸೊ ಸೆಕೆಂಡ್ BAMS ಪದವಿ ಉತ್ತೀರ್ಣರಾಗಿ ಕಡ್ಡಾಯ ಹೌಸ್ಮನ್ಶಿಪ್ಪನ್ನು ಮುಗಿಸಿರಬೇಕು, ಅಂಗೀಕೃತ ನೋಂದಣಿ ಪ್ರಾಧಿಕಾರದಿಂದ ವೃತ್ತಿ ನೋಂದಣಿಯನ್ನು ಮಾಡಿಕೊಂಡಿರಬೇಕು. ಅವರಿಗೆ ಮಾಸಿಕ ವೇತನ ಏನಿರುತ್ತೆ ಅಂದರೆ 25,000 ರೂಪಾಯಿ ಇರುತ್ತೆ. ಒಟ್ಟು ಹುದ್ದೆಗಳು 3 ಇದರಲ್ಲಿ. ಅದ್ರ ಜೊತೆಗೆ ಎರಡನೇದಾಗಿ ಹುದ್ದೆಗಳ ವಿವರ, ಶುಶ್ರೂಷಕಿಯರು ಅವರಿಗೆ ಸೊ ನರ್ಸ್ ಅವರಿಗೆ ವಿದ್ಯಾರ್ಥಿ ಏನಾಗಿರಬೇಕು ಅಂದರೆ ಮಾನ್ಯತೆ ಪಡೆದ ನರ್ಸಿಂಗ್ ಶಾಲೆಯಲ್ಲಿ GNM ಅಥವಾ BSc ನರ್ಸಿಂಗಲ್ಲಿ KNC ನೋಂದಣಿ ಹೊಂದಿರಬೇಕು. ಅವರಿಗೆ ಮಾಸಿಕ ವೇತನ ಏನಂದರೆ 12,075 ರೂಪಾಯಿ. ಇದರಲ್ಲಿ ಒಟ್ಟಾರೆಯಾಗಿ ಅಂದರೆ ನರ್ಸಿಂಗಲ್ಲಿ ಒಟ್ಟಾರೆಗೆ 19 ಪೋಸ್ಟ್ಗಳನ್ನು ಕರೆದಿದ್ದಾರೆ. ಅದ್ರ ಜೊತೆಗೆ ಮೂರನೇದಾಗಿ ಹಿರಿಯ ಮಹಿಳಾ ಆರೋಗ್ಯ ಸಹಾಯಕರು, ಅವ್ರಿಗೆ ಏನಾಗಿರಬೇಕು ವಿದ್ಯಾರ್ಹತೆ ಅಂದರೆ LHV ತರಬೇತಿಯನ್ನು ಹೊಂದಿರಬೇಕು. ಅವರಿಗೆ 12,600 ರೂಪಾಯಿ ಮಾಸಿಕ ವೇತನವನ್ನು ತಿಳಿಸಿದ್ದಾರೆ. ಆ ಈ ಪೋಸ್ಟಲ್ಲಿ ಒಟ್ಟಾರೆಯಾಗಿ 3 ಹುದ್ದೆಗಳಿದ್ದು ದಿನಾಂಕ 4/11/2020 ಬೆಳಗ್ಗೆ 10 ಗಂಟೆಗೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನೇರ ಸಂದರ್ಶನಕ್ಕೆ ತಮ್ಮ ಮೂಲ ದಾಖಲಾತಿಗೆ 1 ಸೆಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ KNTB ಸ್ಯಾನಿಟೋರಿಯಂ ಆಸ್ಪತ್ರೆ ಆವರಣ, ಬಂಗಾರಪೇಟೆ ರಸ್ತೆ, ಕೋಲಾರ ಇಲ್ಲಿಗೆ ಹಾಜರಾಗುವುದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ನೋಟಿಫಿಕೇಶನ್ ನೋಡಿ, ಬೆಳಗ್ಗೆ 10 ಅಪರಾಹ್ನ ಮಧ್ಯಾಹ್ನ 2 ಗಂಟೆಗೆ ಒಳಗಾಗಿ ಸಂದರ್ಶನ ಸ್ಥಳದಲ್ಲಿ ಹೆಸರನ್ನು ನೋಂದಾಯಿಸಿಕೊಂಡ ಅಭ್ಯರ್ಥಿಗಳನ್ನು ಮಾತ್ರ ಸಂದರ್ಶನಕ್ಕೆ ಪರಿಗಣಿಸಲಾಗುವುದು. ಅಂದರೆ ನಿಮ್ಗೆ 2 ಗಂಟೆವರೆಗೂ ಟೈಮ್ ಇರುತ್ತೆ ಅವತ್ತು. ಆ 2 ಗಂಟೆ ಒಳಗಡೆ ಹೋಗಿ ನಿಮಗೆ ನೀವು ನಿಮ್ಮ ಹೆಸರನ್ನು ನೋಂದಾಯಿಸಬೇಕು. ಅಲ್ಲಿ ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ ನಿಮಗೆ ನೇರ ಸಂಪರ್ಕದ ಮೇಲೆ ಅವರು ಆಯ್ಕೆಯನ್ನು ಕೊಡ್ತಾರೆ. ನಿಮ್ಮ ಎಲ್ಲ ಪ್ರತಿಗಳನ್ನು, ನಿಮ್ಮ ಸರ್ಟಿಫಿಕೇಟ್ ಎಲ್ಲ, ಒಂದು ಜೆರಾಕ್ಸ್ ಪ್ರತಿಯನ್ನು ಕೂಡ ಹೋಗಿ ಅಲ್ಲಿ ಸಬ್ಮಿಟ್ ಮಾಡಿ ನಿಮ್ಮ ನೇರ ಸಂದರ್ಶನಕ್ಕೆ ಅವಕಾಶವನ್ನು ಪಡೆದುಕೊಳ್ಳಿ. ಇದೇ ರೀತಿ ನಿಮಗೆ ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್, IT ಜಾಬ್ಗಳ ನೋಟಿಫಿಕೇಶನ್ನು ನಮ್ಮ ಚಾನಲಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಸೊ ನೀವು ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು.